ಲಾಲ್ ಬಾಗ್ ನಲ್ಲಿ ಇನ್ ಮುಂದೆ ಏನಾದರೂ ಫೋಟೋ ಶೂಟ್ ಗೆ ಅಂತ ಏನಾದರೂ ಹೋದ್ರೆ ಅದಕ್ಕೆ ಇನ್ ಮುಂದೆ ಅವಕಾಶ ಇರೋದಿಲ್ಲ ಸಸ್ಯಕಾಶಿಯಲ್ಲಿ ಫೋಟೋಗ್ರಾಫರ್ ಗಳ ಹಾವಳಿಗೆ ಈಗ ಬ್ರೇಕ್ ಹಾಕಲಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಮೆಟರ್ನಿಟಿ ಶೂಟ್ ಅಂತ ಏನಾದರೂ ಲಾಲ್ ಬಾಗ್ ಹೋದ್ರೆ ಅದಕ್ಕೆ ಪರ್ಮಿಷನ್ ಇರೋದಿಲ್ಲ ಯಾವುದು ಕೂಡ ಅಲ್ಲಿ ಫೋಟೋ ಶೂಟ್ ಅನ್ನು ಮಾಡುವಂತಿಲ್ಲ ಕಡ್ಡಾಯವಾಗಿ ರೂಲ್ಸ್ ಅನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಸೂಚನೆ ಕೊಟ್ಟಿದ್ದು ಶೈಕ್ಷಣಿಕ ಪ್ರಾಜೆಕ್ಟ್ ಹಾಗೂ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಸಸ್ಯ ಪಕ್ಷಿಗಳ ಬಗ್ಗೆ ವ್ಯಾಸಂಗ ಯಾರು ಮಾಡ್ತಿರ್ತಾರೆ ಅವರಿಗೆ ಮಾತ್ರ ಫೋಟೋಗಳನ್ನು ತೆಗೆಯೋದಕ್ಕೆ ಅವಕಾಶ ಇರುತ್ತೆ ಅದು ಫೋಟೋ ತೆಗಿಬೇಕು ಅಂದ್ರೆ ಕಾಲೇಜಿನಿಂದ ಅವರು ವ್ಯಾಸಂಗ ಮಾಡ್ತಾ ಇರುವಂತ ಕಾಲೇಜಿನಿಂದ ಒಂದು ಮನವಿ ಪತ್ರವನ್ನು ತಂದು ಆ ಮನವಿ ಪತ್ರವನ್ನು ತೋರಿಸಿ ಪರ್ಮಿಷನ್ ತಗೊಂಡು ಆ ಬಳಿಕ ಅಲ್ಲಿ ಗಿಡಗಳಿಗಾಗಿರ್ಬೋದು ಅಥವಾ ಪಕ್ಷಿಗಳಿಗೆ ಅದರ ಒಂದು ಫೋಟೋವನ್ನು ತೆಗೆಯಬಹುದು ಆದರೆ ಇನ್ನು ಮುಂದೆ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು ಅಥವಾ ಮೆಟರ್ನಿಟಿ ಫೋಟೋಶೂಟ್ ಅಂತ ಹೋದರೆ ಅಂಥವ್ರಿಗೆ ಪರ್ಮಿಷನ್ ಇರೋದಿಲ್ಲ ಒಂದು ವೇಳೆ ಏನಾದರೂ ನಮ್ಮನ್ನ ಯಾರು ನೋಡ್ತಿಲ್ಲ ಅಂತೇಳಿ ಕದ್ದು ಮುಚ್ಚಿ ಕ್ಯಾಮ್ರಾ ಬಳಸಿದ್ರೆ ಕನಿಷ್ಠ 500 ರೂಪಾಯಿ ದಂಡ ಕೂಡ ವಿಧಿಸ್ತಾರಂತೆ ಆಕ್ಚುಲಿ ಒಂದು 3 ಇಯರ್ಸ್ ಆಯಿತು ಫೋಟೋಗ್ರಾಫಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಒಳಗಡೆ ಬ್ಯಾನ್ ಮಾಡಿ ಮುಖ್ಯವಾಗಿ ಇಲ್ಲಿ ಲಾಲ್ಬಾಗ್ ಇಸ್ ಎ ಬಟಾನಿಕಲ್ ಗಾರ್ಡನ್ ಸಸ್ಯಶಾಸ್ತ್ರೀಯ ತೋಟ ಸೊ ಇಲ್ಲಿ ನಾವು ಜಾಸ್ತಿ ಒತ್ತು ನೀಡಬೇಕಾಗಿರೋದು ಸಸ್ಯ ಸಂಕುಲಕ್ಕೆ ಜೊತೆಗೆ ಅದಕ್ಕೆ ಅಸೋಸಿಯೇಷನ್ ಆಗಿ ಪಕ್ಷಿ ಈ ಥರ ಬೇರೆ ಪ್ರಾಣಿ ಆಮೇಲೆ ನಮ್ಮ ರೆಪ್ಟೈಲ್ಸ್ ಇದೆ ಬೇರೆ ಬೇರೆ ಸೂಕ್ಷ್ಮ ಜೀವಾಣುಗಳು ಇದೆ ಬಟರ್ಫ್ಲೈಸ್ ಇದೆ ಜೇನುನೊಣ ಇದೆ ಈ ಥರದಕ್ಕೆಲ್ಲ ಅದು ಎಲ್ಲ ಅಸೋಸಿಯೇಷನ್ ಅದು ಇಟ್ಸ್ ಎಕಾಲಜಿ ಅದು ಒಂದು ಇದರಲ್ಲೂ ಹೋಗುತ್ತೆ ಸೊ ಇಲ್ಲೇನಾಗ್ತಾ ಇತ್ತು ಹೈ ರೆಸೊಲ್ಯೂಷನ್ಸ್ ಕ್ಯಾಮ್ರಾ ಯೂಸ್ ಮಾಡೋರು ಡ್ರೋನ್ ಯೂಸ್ ಮಾಡೋರು ಹಿಂದೆ ಸ್ವಲ್ಪ ಜನ ಮತ್ತು ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟ್ಸ್ ಮಾಡೋಕ್ಕೆ ಬರೋರು ಬೇಬಿ ಶವರು ಈ ಥರ ಎಲ್ಲ ಮಾಡ್ತಾಯಿದ್ರು ಮುಂಚೆ ಅಲೋ ಮಾಡ್ತಾಯಿದ್ವಿ ಆಮೇಲೆ ಮತ್ತೆ ಈ ಥರದೆಲ್ಲ ಸ್ಟಡಿ ಮಾಡಿದಾಗ ಎಲ್ಲೋ ಒಂದು ಕಡೆ ಪಕ್ಷಿಗಳಿಗೆ ಮುಖ್ಯವಾಗಿ ಪಕ್ಷಿ ಜೇನುನೊಣ ಈ ಥರದಕ್ಕೆ ಜಾಸ್ತಿ ಅದು ಏನು ಹಾರ್ಮ್ಫುಲ್ ಆಗುವಂಥ ಒಂದು ಪರಿಣಾಮನ ಇದು ಮಾಡಿದಾಗ ಅಡ್ವೈಸರಿ ಕಮಿಟಿಯಲ್ಲಿ ಅದನ್ನು ತಂದು ಕಂಪ್ಲೀಟ್ಲಿ ಈಗ ಬ್ಯಾನ್ ಮಾಡಿದಾಗೆ ಅಂದರೆ ಒಳಗಡೆ ಲಾಲ್ಬಾಗ್ ಒಳಗಡೆ ಅದನ್ನು ನಿಷೇಧ ಮಾಡಿದ್ವಿ ಸಿಕ್ಕಾಕೊಂಡ್ರೆ ಅವ್ರನ್ನ ಆ್ಯಕ್ಚುಲಿ ಏನಾಗ್ತದೆ ಈಗ ಕೆಲವರಿಗೆಲ್ಲ ಇನ್ಫಾರ್ಮೇಷನ್ ಇರಲ್ಲ ಸ್ವಲ್ಪ ಕಾಸ್ಟ್ಲಿದು ಕ್ಯಾಮ್ರಾ ಕ್ಯಾರಿ ಮಾಡಿರ್ತಾರೆ ಆಗ ಅವರಿಗೆ ಗೇಟಲ್ಲೇ ಹೇಳಿಬಿಟ್ಟು ಎಲ್ಲೂ ಇಲ್ಲಿ ಓಪನ್ ಮಾಡೋ ಹಾಗಿಲ್ಲ ಅದನ್ನು ಬಳಸೋ ಹಾಗಿಲ್ಲ ಅಂಥೇಳಿ ಅವರಿಗೆ ವಾರ್ನ್ ಮಾಡಿ ಒಳಗಡೆ ಕಳಿಸ್ತೀವಿ ಯಾಕಂದರೆ ಅಲ್ಲೂ ಇಡೋಕ್ಕೆ ಅವರು ಸ್ವಲ್ಪ ಮುಜುಗರ ಇರೋದ್ರಿಂದ ಬಟ್ ಕೆಲವರು ಬಳಸ್ತಾ ಇಲ್ಲ ಬಟ್ ಇನ್ನೂ ಕೆಲವರು ಬಳಸಿದ ಕಂಡು ಬಂದಿದೆ ಇಲ್ಲ ಅಂತಲ್ಲ ಅಂಥವ್ರಿಗೆ ನಾವು ಫೈನ್ ಹಾಕ್ತಾ ಇದ್ದೀವಿ 500 ರುಪೀಸ್ ಫೈನ್ ಹಾಕ್ತಾ ಇದ್ದೀವಿ ಸೊ ಬಟ್ ತುಂಬಾ ಕಮ್ಮಿ ಇದೆ ಇನ್ನು ಎಲ್ಲರೂ ಏನು ಬಳಸ್ತಾ ಇಲ್ಲ ಆಮೇಲೆ ಇನ್ನೊಂದಂದರೆ ಈಗ ಕೆಲವರು ಸ್ಟಡಿ ಪರ್ಪಸ್ಗೆ ಬರ್ತಾರೆ ಈಗ ಗಿಡಮರಗಳ ಸ್ಟಡಿ ಮಾಡಲಿಕ್ಕೆ ಹಾಗೆ ಪಕ್ಷಿಗಳನ್ನ ಎಸ್ಪೆಷಲಿ ಬರ್ಡ್ ವಾಚರ್ಸ್ ಬರ್ತಾರೆ ಅವರೆಲ್ಲ ನಮ್ಮ ಹತ್ರ ಸ್ವಲ್ಪ ಪರ್ಮಿಷನ್ ತೊಗೊಂಡಿದ್ದಾರೆ ಸೊ ಅಂಥವರು ಯಾರಾದರೂ ಸ್ಟಡಿ ಪರ್ಪಸ್ಗಾದರೆ ಅಂಥವರು ನಮಗೆ ಅದನ್ನು ತಗೊಳೋಕ್ಕಿಂತ ಮುಂಚೆನೇ ಒಂದು ಅಪ್ಲಿಕೇಶನ್ ಕೊಟ್ಟು ಈ ಥರ ಪರ್ಪಸ್ಗೆ ಅಂತ ಅವ್ರು ಇದು ಮಾಡಿದಾಗ ನಾವು ಸ್ಟಡಿ ಮಾಡಿ ಅದನ್ನು ನಾವು ಅಂಥದ್ದನ್ನು ನಾವು ಅಲೋ ಮಾಡ್ತೀವಿ ಇಟ್ಸ್ ಫಾರ್ ದ ರಿಸರ್ಚ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಈಗ ನೋ ಫೋಟೋಗ್ರಫಿ ನಿಯಮವನ್ನು ಈಗ ಬಿಗಿಗೊಳಿಸಿದ್ದಾರೆ ಇಲಾಖೆ ಈಗ ಹೈ ಡೆಫಿನೇಷನ್ ಕ್ಯಾಮ್ರಾವನ್ನು ಬಳಕೆ ಮಾಡುವಂತಿಲ್ಲ ಅಂತ ಹೇಳಿ ಅದರ ಬಗ್ಗೆ ಮಾನಿಟರ್ ಮಾಡ್ತೀವಿ ಅಂತ ಈಗಷ್ಟೇ ಹೇಳ್ತಿದ್ದಾರೆ ನಿರ್ದೇಶಕರು ಆದರೆ ಪ್ರಮುಖವಾಗಿ ಮೊಬೈಲಲ್ಲಿ ಕೂಡ ಫೋಟೋವನ್ನು ತೆಗಿತಾರೆ ಅದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ ಅಥವಾ ಹೇಗೆ ನಾಗೇಂದ್ರ ಬಾಬು ಸದ್ಯದ ಮಟ್ಟಿಗೆ ಕಳೆದ 3 ವರ್ಷಗಳ ಹಿಂದಿನಿಂದ ಕೂಡ ನೋ ಫೋಟೋಗ್ರಫಿ ಅನ್ನೋ ಒಂದು ರೂಲ್ ಅನ್ನ ಫಾಲೋ ಮಾಡಲಾಗ್ತಾ ಇದೆ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ಗೆ ಆದ್ರೆ ಸುಮಾರು ಜನ ಈ ಒಂದು ನಿಯಮವನ್ನ ಫಾಲೋ ಮಾಡ್ತಿರ್ಲಿಲ್ಲ ಈ ಪೆನಾಲ್ಟಿ ಏನ್ 500 ರೂಪಾಯಿ ಇತ್ತು ಅದನ್ನ ಫೀಸ್ ರೀತಿ ಕಟ್ಟಬಹುದು ಆ ಕಾರಣದಿಂದ ಆ ರಶೀದಿಯನ್ನ ಪಡೆದು ಫೈನ್ ಅನ್ನ ಕಟ್ಟಿದ್ಯ ಅಂತ ಫೋಟೋಗ್ರಫಿ ಮಾಡಬಹುದು ಅನ್ನೋ ಒಂದು ಕೆಟ್ಟ ರೀತಿಯಾದಂತ ವರ್ತನೆಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ರು ಆದ್ರೆ ಈಗ ಕಠಿಣವಾದಂತ ನಿಯಮವನ್ನ ಜಾರಿಗೆ ತರಲಾಗಿದೆ ಯಾವುದೇ ಕಾರಣಕ್ಕೂ ಡ್ರೋನ್ ಆಗಿರ್ಬೋದು ಫೋಟೋಗ್ರಫಿಗಳಾಗಿರ್ಬೋದು ಅದನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಈಗಾಗಲೇ ಸೂಚನೆ ನೀಡಿರುವಂತದ್ದು ಅದ್ರ ಜೊತೆಗೆ ಮೊಬೈಲ್ ನಲ್ಲೂ ಕೂಡ ಸುಮಾರು ಜನ ಇವತ್ತಿಗೂ ಫೋಟೋನ ತೆಗಿತಾ ಇದ್ರೆ ಅವರ ವೈಯಕ್ತಿಕ ಪರ್ಪಸ್ ಗಾಗಿ ಅವರ ಕುಟುಂಬದ ಫೋಟೋನ ತೆಗೆದುಕೊಂಡ್ರೆ ಸದ್ಯದ ಮಟ್ಟಿಗೆ ಯಾರು ಕೂಡ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಆದ್ರೆ ಗುರುತು ಪರಿಚಯ ಇಲ್ಲದವರ ಫೋಟೋವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯೋದನ್ನು ಕೂಡ ಬ್ಯಾನ್ ಮಾಡುವಂತ ನಿರೀಕ್ಷೆಯಲ್ಲಿ ಈಗ ತೋಟಗಾರಿಕೆ ಇರುವಂತದ್ದು
ಯಾಕಂದ್ರೆ ಬಹುತೇಕ ವಾರಾಂತ್ಯವಾಯಿತು ಅಂದ್ರೆ ಕುಟುಂಬ ಸಮೇತ ಹಲವಾರು ಜನರು ಲಾಲ್ಬಾಗಿಗೆ ಹೋಗ್ತಾರೆ, ಕುಟುಂಬ ಸಮೇತ ಸಮಯವನ್ನು ಕಳೀತಾರೆ. ಇಂಥ ಸಂದರ್ಭದಲ್ಲಿ ಯಾರೋ ಪರಿಚಯ ಇಲ್ಲದವರು ಕ್ಯಾಂಡಿಡ್ ಫೋಟೋಗ್ರಫಿ ಹೆಸರಿನಲ್ಲಿ ಈ ರೀತಿ ಮೊಬೈಲ್ನಲ್ಲೂ ಕೂಡ ಸೆರೆ ಹಿಡಿಯೋದು ಅಕ್ಷಮ್ಯ ಅಪರಾಧ ಆಗುತ್ತೆ ಅಂತ ಈಗಾಗಲೇ ಉಪ ನಿರ್ದೇಶಕರು ಆಫ್ ದ ರೆಕಾರ್ಡ್ ಮಾತಾಡುವಂತ ಸಂದರ್ಭದಲ್ಲಿ ತಿಳಿಸಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಇನ್ನ 500 ರೂಪಾಯಿ ಇರುವಂತ ಪೆನಾಲ್ಟಿಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ಸಾಧ್ಯತೆ ಕೂಡ ಸದ್ಯದ ಮಟ್ಟಿಗೆ ಇರುವಂತದ್ದು. ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ. ಗೊತ್ತಿಲ್ಲದೆ ಯಾರಾದರೂ ಫೋಟೋವನ್ನ ಕ್ಲಿಕ್ಕಿಸಿದ್ರೆ ಅವರಿಗೆ ವಾರ್ನಿಂಗ್ ಅನ್ನು ನೀಡಲಾಗುತ್ತೆ. ಅದರ ಬದಲಾಗಿ ಲಾಲ್ಬಾಗ್ನ ಪ್ರತಿಯೊಂದು ಎಂಟ್ರೆನ್ಸ್ ನಲ್ಲೂ ಕೂಡ ಫೋಟೋಗ್ರಫಿ ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ ಅಂತ ಈಗಾಗಲೇ ಸೂಚನಾ ಫಲಕವನ್ನ ಅಳವಡಿಸಲಾಗಿರುವಂತದ್ದು. ನಾವು ಫೋಟೋಗ್ರಫಿ ಮಾಡೋದ್ರಿಂದ ಯಾವ ರೀತಿಯಾದಂತ ಸಮಸ್ಯೆ ಆಗ್ತಿತ್ತು ನೋಡೋದಾದ್ರೆ, ಲಾಲ್ಬಾಗ್ನಲ್ಲಿ ಅತಿ ಹೆಚ್ಚು ಜೇನು ಗೂಡುಗಳು ಕಟ್ತಾ ಇರುತ್ತೆ. ಆ ಒಂದು ಜಾಗದಲ್ಲಿ ಡ್ರೋನ್ ಬಳಸಿರುವಂತದ್ದು ಇರ್ಬೋದು ಅಥವಾ ಫ್ಲಾಶ್ ಅನ್ನ ಅನಗತ್ಯವಾಗಿ ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಆ ಜೇನು ನೊಣಗಳು ಡಿಸ್ಪರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣದಿಂದ ಅಲ್ಲಿರುವಂತ ಜನರಿಗೂ ಕೂಡ ಸಮಸ್ಯೆ ಆಗ್ತಿತ್ತು. ಇದನ್ನ ಹಲವಾರು ಬಾರಿ ಮನವಿ ಮಾಡಿ ಸೂಚನೆ ನೀಡಿದ್ರು ಕೂಡ ಜನರು ಯಾವಾಗ ಅರ್ಥ ಮಾಡಿಕೊಳ್ಳಿಲ್ಲ. ಆಗ ಕ್ಯಾಮೆರಾಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ಪೆನಾಲ್ಟಿಯನ್ನ ಹಾಕಿದ್ದಾರೆ. ಒಂದು ವೇಳೆ ಓರ್ವ ವ್ಯಕ್ತಿ ಇದನ್ನ ಪದೇ ಪದೇ ರಿಪೀಟ್ ಮಾಡ್ತಿರೋದು ಕಂಡು ಬಂದ್ರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನು ಕೂಡ ದಾಖಲಿಸೋದಾಗಿ ಈಗಾಗಲೇ ನ್ಯೂಸ್ ಡೆಸ್ಕ್ಗೆ ಮಾಹಿತಿ ನೀಡುವಂತದ್ದು. ಹಾಗೆ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.